ಕಾಂಗ್ರೆಸ್ ಹೇಳ್ತಾರೆ ಫೋರ್ಟಿ ಪರ್ಸೆಂಟ್ ಸರ್ಕಾರ ಅಂತ ನಿಮ್ಮ ಪ್ರಕಾರ ಎಷ್ಟು ಪರ್ಸೆಂಟು ಸರ್ ಇನ್ನೂ ಜಾಸ್ತಿನೇ ಇದೆ ಸರ್ ಜಾಸ್ತಿ ಇನ್ನೂ ಜಾಸ್ತಿನೇ ಇದೆ ಅವರೇನು ಹಿಂಗೆ ಅಂತ ಏನಿಲ್ಲ ಸರ್ ಮೊನ್ನೆ ಯಾರೋ ಒಬ್ರು ಜೈನ್ಸು ಸರ್ ಜೈನ್ಸು ಸೇಟುಗಳು ಬಂದಿದ್ರು ನಾನು ಯಾರು ನಾನು ಆಪಾದನೆ ಮಾಡಿ ಯಾರಿಗೆ ಅಂತ ಏನು ಹೇಳಿ ಡಿಸ್ಕ್ಲೋಸ್ ಮಾಡಲ್ಲ ಅವ್ರು ಬಂದಿದ್ರು ಅವರು ಹೋಗಿದ್ರಂತೆ ಏನೋ ಒಂದು ಕೆಲಸಕ್ಕೆ ಒಂದು ಅವರು ಸಾರ್ವಜನಿಕ ಕೆಲಸ ಅವರು ಒಂದು ಹತ್ತು ಲಕ್ಷ ಕೇಳಿದ್ರೆ ಪಕ್ಷ ಕೊಟ್ಬಿಡೋಣ ಅಂತ ಮೈಂಡಲ್ಲಿ ಅಂದ್ಕೊಂಡು ಹೋಗಿದ್ರಂತೆ ಹೋದ ತಕ್ಷಣ ಇವರು ಎಲ್ಲ ಆದ್ಮೇಲೆ ಕೇಳ್ಬಿಟ್ಟು ಐದು ಕೋಟಿ ದುಡ್ಡು ಕೇಳಿದ್ರು ಅಂತ ಕೋಟಿ ಐದು ಕೋಟಿ ಅವರು ನಮ್ಮ ಹತ್ರ ಬಂದಿದ್ರು ಅಂದ್ರೆ ಬೇರೆ ವಿಷಯಕ್ಕೆ ಯಾವುದೋ ಒಂದು ಇದಕ್ಕೆ ಎಜುಕೇಶನ್ ವಿಷಯದಲ್ಲಿ ಬಂದು ಅವ್ರು ಹೇಳ್ತಾ ಇದ್ರು ನೀನ್ ಸರ್ ನಾವೆಲ್ಲ ಬಿಜೆಪಿ ಬೆಂಬಲಿಸಿ ನಾವು ಬಿಜೆಪಿ ಬಿಜೆಪಿ ನಾವೆಲ್ಲ ಓಟ್ ಹಾಕ್ತಿದ್ವಿ ಆದ್ರೆ ಕನ್ಸೆಷನ್ ಇಲ್ವಾ ನಾನು ಹೇಳಿ ಬಿಜೆಪಿ ನಾನು ನಿಮ್ಮ ಇನ್ನೂ ಒಂದ್ ಕನ್ಸನ್ ಪ್ರಕಾರ ಬಿಜೆಪಿ ಕಾರ್ಯಕರ್ತರಲ್ಲ ಮುಖಂಡರ್ಲ ಅವ್ರಿಗೂ ಕನ್ಸೆಸನ್ ಇಲ್ಲ ಅಲ್ಲಿ ಕೆಲಸ ಆಗಲ್ಲ ಅವ್ರೂ ಬ್ರೋಕರ್ಗಳ ಮುಖಾಂತರ ಮುಟ್ಬೇಕು ಯಾಕೆಂದ್ರೆ ಕೆಲವರೆಲ್ಲ ನೀಟಾಗಿ ಜೋಳಿಗೆ ಗಿಳಿಗೆ ಹಾಕೊಂಡು ಜುಬಾ ಪೈಜಾಮ್ ಹಾಕೊಂಡು ಹ ಸಾಮಾನ್ಯರು ಸಾಮಾನ್ಯರು ಅನ್ಕೊಂಡು ಸಿಂಪಲ್ ಮಿನಿಶ್ರಿಗಳು ಹಿಂಗೆಲ್ಲ ಇರ್ತಾರೆ ಅಟ್ಲೀಸ್ಟ್ ಲೀಸ್ಟ್ ಅವ್ರ ಇಲಾಖೆಲ್ಲೂ ಭ್ರಷ್ಟಾಚಾರ ನಿಂತಿಲ್ವಾ ಸರ್ ಎಲ್ಲೂ ಕೂಡ ಭ್ರಷ್ಟಾಚಾರ ಅನ್ನೋದು ನಿಂತಿಲ್ಲ ತುಂಬ ತುತ್ತ ತುದಿ ಒಟ್ಟಾಗಿದೆ ಸರ್ ತುತ್ತ ತುದಿ ಒಟ್ಟಾಗಿದೆ ನೀವು ಇರೋ ಮಿನಿಸ್ ಇಲಾಖೆಲೆಲ್ಲ ಭ್ರಷ್ಟಾಚಾರ ಇದೆ ಸರ್ ಎಲ್ಲರಲ್ಲೂ ಇದೆ ಎಲ್ಲದರಲ್ಲೂ ಇದೆ ನೀವು ನಾನು ಸುಳ್ಳು ಹೇಳ್ತಾ ನಿಮಗೆ ಬಿ ಜೆ ಪಿ ಕಾರ್ಯಕರ್ತಿನ ಕೇಳಿ ಸರ್ ಬಿ ಜೆ ಪಿ ಕಾರ್ಯಕರ್ತನೇ ಅಸಹ್ಯ ಪಟ್ಕೊತಾನೆ ಸರ್ ಅಸಹ್ಯ ಪಟ್ಕೊತಾನೆ ಅಸಹ್ಯ ಪಟ್ಕೋತಾನೆ ನಾನೇ ಸರ್ ಈಗ ನಾವು ನಾವು ಯಡಿಯೂರಪ್ಪನವ್ರು ನಂಬ್ಕೊಂಡು ಹೋದ್ವಿ ಯಡಿಯೂರಪ್ಪನ ನಾಯಕತ್ವ ಇದೆ ಅಂತೇಳಿ ನಮ್ಗೆ ಒಳ್ಳೇದು ಮಾಡಿದ್ರೆ ಕೆಟ್ಟದ್ದು ಮಾಡಿದ್ರೆ ಸೆಕೆಂಡ್ರಿ ಆದರೆ ಯಡಿಯೂರಪ್ಪನವ್ರ ಮೂಲಕ ತಳ್ಳ ಮೇಲೆ ನನಗಿನ್ನಲ್ಲಿ ಕಾಪಾಡರ ಸರ್ ಸರ್ಕಾರ ಬರುವಲ್ಲಿ ಪ್ರಮುಖ ಪಾತ್ರಧಾರಿಗಳಲ್ಲಿ ತಾವು ಕೂಡ ಒಬ್ಬರು ಸರ್ ಇರಲಿ ಅದು ಬೇರೆ ನಾನು ಅದನ್ನ ಬಗ್ಗೆ ನಾನು ಮಾತಾಡೋಲ್ಲ ಆದರೆ ನಾನು ಹೇಳೋದು ಯಡಿಯೂರಪ್ಪನವ್ರು ನಂಬ್ಕೊಂಡು ಹೋದ್ವಿ ನಾವು ಯಡಿಯೂರಪ್ಪನವ್ರು ಬಂದ ತಕ್ಷಣ ಹತ್ತು ಸಾವಿರ ಜನ ಟೀಚರ್ಸ್ ಟೀಚರ್ಸ್ನೇ ಸೇರಿಸಿ ಒಂದು ಸಮಾವೇಶ ಮಾಡಿಸ್ತೇನೆ ನಾನು ಸಾವಿತ್ರಿ ಬಾಯಿ ಪುಲೆ ಅವ್ರದ್ದು ಒಂದು ಜನ್ಮ ದಿನಾಚರಣೆ ಮಾಡಿ ಇಡೀ ಕ್ಯಾಬಿನೆಟೇ ಬಂದಿತ್ತು ಅಲ್ಲಿಗೆ ಆಯ್ತಲ್ಲ ಪುಟ್ಟಣ್ಣ ಅಂತ ಹೋರಾಟ ಅಂತ ಹೇಳಿದ್ರು ಇದೇ ಯಡಿಯೂರಪ್ಪನವರು ಪುಟ್ಟಣಂದ್ರೆ ಹೋರಾಟ ನಿಮ್ದೆಲ್ಲ ಸಮಸ್ಯೆ ಬಗೆಹರಿತೆ ಅಂತ ಅವರು ಒಂದು ಸಮಸ್ಯೆ ಬಗೆಹರಿಸಲಿಲ್ಲ ಯಡಿಯೂರಪ್ಪನವ್ರು ಆದರೆ ರಾಜಕೀಯ ಅವ್ರನ್ನ ನಂಬ್ಕೊಂಡಿದ್ವಿ ಅವ್ರು ನಂಬ್ಕೊಂಡಿದ್ವಿ ಅವ್ರನ್ನೇ ಮೂಲೆ ತಳ್ಬಿಟ್ಮೇಲೆ ನಾವು ಯಾರನ್ನೂ ಕೂಡ ಅಲ್ಲಿ ನಂಬ್ಕೊಂಡು ರಾಜಕೀಯ ಮಾಡೋಕ್ಕಾಗಲ್ಲ ಈಗ ಏನಾಗುತ್ತೆ ಮೋದಿಯವ್ರು ಬರ್ತಾರೆ ಅಮಿತ್ ಶಾ ಅವ್ರು ಬರ್ತಾರೆ ಸಿದ್ಧ ಇವ್ರ ಯಡಿಯೂರಪ್ಪನವ್ರ ಮುಂದೆ ಕರ್ಕೊಳ್ತಾರೆ ಫೋಟೋ ಹೊಡಿಸ್ತಾರೆ ಅವರು ಆದ್ಮೇಲೆ ಹಿಂದೆ ಕಳಿಸ್ಬಿಡ್ತಾರೆ ನೋಡ್ತಾ ಇದ್ರಲ್ಲಿ ನೀವು ಹಿಂದೆ ಕಳ್ಸಿ ಬಿಡ್ತಾರೆ ಇದು ಸರಿ ಹೋಗ್ಲಿಲ್ಲ ಅಟ್ಲೀಸ್ಟ್ ಯಡಿಯೂರಪ್ಪನವರ ಮುಂದೆ ಇಟ್ಕೊಂಡಿದ್ರೆ ಒಂದೇನೋ ಆಗುದೇನೋ ಅಂತ ನನ್ನ ಭಾವನೆ ಆಮೇಲೆ ಇನ್ನೊಂದು ನಾನು ನೋಡೋ ಪ್ರಕಾರ ಬಿಜೆಪಿನಲ್ಲಿ ಈ ಲಿಂಗಾಯತ ಟ್ಯಾಗ್ ತೆಗೀಬೇಕು ಅನ್ನೋದಿದೆ ಈಚೆ ಬರ್ಬೇಕು ಅದೊಂದು ಈಗ ಸಿಟಿ ರವಿ ಸ್ಟೇಟ್ಮೆಂಟ್ ಮಾಡಿ ನಿಮ್ಗೆ ಗೊತ್ತಿರ್ಬೇಕು ನೋಡಿರ್ಬೇಕು ಅಲ್ಲ ಅವ್ರು ಹೇಳಿ ಅವ್ರು ಏನು ಹೇಳಿ ಹೇಳ್ತಾರೆ ಮಾಮೂಲಿ ಆದಮೇಲೆ ಅದು ಇದು ಹೇಳ್ತಾರೆ ಸರ್ ಸಿಟಿ ಅವರು ಸ್ಟೇಟ್ಮೆಂಟ್ ನೋಡಿದ್ದೀರಿ ಆಮೇಲೆ ಕಮ್ಯುನಿಟಿದು ಬಂದಾಗ ಇದುವರೆಗೂ ಕೂಡ ಬ್ಯಾಕಪ್ ಆಗಿದ್ದೆ ಲಿಂಗ್ ಕಮ್ಯುನಿಟಿ ಪಿಗೆ ಆದರೆ ಈಗ ಅವ್ರ ಬಿ ಜೆ ಪಿ ನಲ್ಲಿ ಏನು ತೀರ್ಮಾನ ನಾವು ಆ ಟ್ಯಾಗನ್ನ ತೆಗಿಬೇಕು ಅನ್ನೋಂಥದ್ದು ಟ್ಯಾಗನ್ನ ಆಗನ ಆ ಟ್ಯಾಗ್ ತಗ್ದ ನಾವು ಅಧಿಕಾರಕ್ಕೆ ಬರಬೇಕು ಅಂತ. ಹು ಹು ಅವರದು ಟ್ಯಾಗ್ ತгийಬೇಕು ಅಂತಾನಾ ಎಡೂರಪ್ಪನವರು ತгийಬೇಕು ಅಂತಾನಾ ಅಂತ ರಾಜಕೀಯ ಇದು ಎಡೂರಪ್ಪನವರು ತгийಬೇಕು ಅಂತ. ಹು ಹು ಡಿಪೆಂಡ್ ಆಗಿಲ್ಲ ನಿಮ್ಮೆಲ್ಲಾ ಒಂದು ತೋರ್ಸಕ್ಕೆ. ಎಡೂರಪ್ಪನಂತವರು ಇನ್ನ ಒಬ್ಬರು ಅನ್ನೋದು. ಹು ದೊಡ್ಡ ಹೋರಾಟಗಾರರು. ಹು ಹು ಸೈಕಲ್ ತುಳ್ಸ ಸೈಕಲ್ ತುಳ್ಸ. ಎಡೂರಪ್ಪ ಸೈಕಲ್ ತುಳ್ ಪಕ್ಷ ಕಟ್ಟರು ಹಹ ದೇವೇಗೌಡರು ಎಡೂರಪ್ಪನವರು ಎಲ್ಲ ನಿಮಗೆ ಗೊತ್ತೇ ನಿಮಗೆ. ಹೌದು ಹೌದು ಹೌದು. ಸಿದ್ಧರಾಮಯ್ಯನವರು ಇವರೆಲ್ಲ ಶಿವಕುಮಾರ್ ಇವರೆಲ್ಲವೂ ಕೂಡ ಸೈಕಲ್ ಪಾರ್ಟಿ ಕಟ್ಕೊಂಡ್ ಬಂದಿರೋ ಎಲ್ಲರೂ ಕೂಡ ಖರ್ಗೆ ಅವರು ನನ್ ಬಹಳ ಆಶ್ಚರ್ಯ ಏನ್ ಗೊತ್ತಾ ನೀ ನೀವಾಗ್ಲೇ ಹೇಳಲ್ಲ ತಿಂಗ್ಲಿಂದ ಅಲ್ಲಿದ್ದವ್ರಿಗಾಗ್ಲೇ ಈ ಪಾರ್ಟಿಲಿ ನಡೀತಾ ಇತ್ತ ರಾಜಕೀಯ ನಿಮ್ಗೆ ಎ ಟು ಜಡ್ ಎಲ್ಲ ಗೊತ್ತು ಯಡಿಯೂರಪ್ಪ ಟ್ಯಾಕ್ ತೆಗೆದ್ರೆ ಲಿಂಗಾಯತ ಟ್ಯಾಕ್ ತೆಗೆದ್ರೆ ಇಪ್ಪತ್ ಪರ್ಸೆಂಟ್ ಓಟ್ ದಾಟಲ್ಲ ಅಂತ ಅಲ್ಲಿ ಹದಿಮೂರಲ್ಲ ಜನ ತೋರ್ಸವ್ರಲ್ಲ ಮತ್ತ ಇನ್ನೆಲ್ಲಿ ಅಂತ ಸರ್ ಏನೇ ತೋರ್ಸಿದ್ರು ಈಗ ನಿಮ್ಗೆ ಈಗ ಯಡಿಯೂರಪ್ಪನವ್ರ ಸೈಡ್ ಏನು ಕಳ್ಸಿದ ತಕ್ಷಣ ನೋಡಿದ್ರಲ್ಲ ಸರ್ ಈಗ ನೀವೇ ನೋಡ್ತಾ ಇದ್ರಿ ಮೋದಿಯವ್ರು ಬಂದಾಗ ಅಮಿತ್ ಶಾ ಬಂದಾಗ ವೇದಿಕೆ ಎಲ್ಲ ಅವ್ರು ಮುಂದೆ ಕರೀತಾರೆ ಅವ್ರು ಹೋದ ತಕ್ಷಣ ಹಿಂದಕ್ಕೆ ಕಳಿಸ್ಬಿಡ್ತಾರೆ ನೋಡ್ತಾ ಇದಿರಲ್ಲ ನೀವೇ ತೋರಿಸ್ತಾ ಇದ್ದೀರಿ ನಾನು ಹೇಳ್ತಾ ಇರೋದಲ್ಲ ತೋರಿಸ್ತಾ ಇದ್ದೆ ಅಂದ್ರೆ ಎಲ್ಲೋ ಒಂದು ಕಡೆ ನಾಯಕತ್ವದ ಕೊರತೆ ಬಿ ಜೆ ಇದೆ ಸರ್ ಇದೆ ನಾಯಕತ್ವದ ಕೊರತೆ ಇದೆ ಬೇಕಾ ಯೂಸ್ ಅಂಡ್ ಥ್ರೋ ಪಾಲಿಸಿ ಅವರಲ್ಲಿ ಇದೆ ಭ್ರಷ್ಟಾಚಾರ ಭ್ರಷ್ಟಾಚಾರ ಜೋರ ಗಡು ಭ್ರಷ್ಟಾಚಾರ ಭ್ರಷ್ಟಾಚಾರ ಹಂಗಿಂಗಲ್ಲ ಸಬ್ ರಿಜಿಸ್ಟರ್ ಆಫೀಸ್ಗಳಲ್ಲಿ ಒಂದೇ ಒಂದ್ ಸುಮ್ಮನೆ ರಿಜಿಸ್ಟರ್ ಆಫೀಸ್ ಅಲ್ಲಿ ನನ್ನ ಜೀವನದಲ್ಲಿ ಕೇಳಿರಲಿಲ್ಲ ಸರ್ ಒಂದು ಡಾಕ್ಯುಮೆಂಟ್ ರಿಜಿಸ್ಟ್ರೇಷನ್ ಆದ್ರೆ ಆರು ಸಾವಿರ ರೂಪಾಯಿ ಅಂತೆ ಒಂದು ಡಾಕ್ಯುಮೆಂಟ್ ರಿಜಿಸ್ಟ್ರೇಷನ್ ಆದ್ರೆ ನೀವು ತಿಳ್ಕೊಳ್ಳಿ ನಾನು ನಿಮಗೆ ಹೇಳ್ತಾ ಇದೀನಿ ಈಗ ಈಗ ನೀವು ಇವು ವೆರಿಫೈ ಮಾಡಿ ವೆರಿಫೈ ಮಾಡಿ ಒಂದು ಡಾಕ್ಯುಮೆಂಟ್ ರಿಜಿಸ್ಟ್ರೇಷನ್ ಆದ್ರೆ ಸಬ್ ರಿಜಿಸ್ಟ್ರಾರ್ ಕಚೇರಿಯಲ್ಲಿ ಆ ಡಾಕ್ಯುಮೆಂಟ್ಗೆ ಆರು ಸಾವಿರ ರೂಪಾಯಿ ಆರ್ ಎಮ್ ಅನ್ನು ಆರ್ ಎಮ್ ಅನ್ನು ಅಂತ ವ್ಯಕ್ತಿ ಹೋಗ್ಬೇಕಂತದ್ದು ಆರ್ ಎಮ್ ನನಗೆ ಗೊತ್ತಿಲ್ಲ ಯಾರು ವಿಧಾನಸೌಧದಲ್ಲಿ ನನಗೆ ಗೊತ್ತಿಲ್ಲ ಯಾರು ಅಂತ ಆರ್ ಎಮ್ ಅಂತ ಹೋಗ್ಬೇಕಂತೆ ಆಯ್ತಾ ಆರು ಸಾವಿರ ರೂಪಾಯಿ ಒಂದು ಸಬ್ ರಿಜಿಸ್ಟ್ರಾರ್ ಆಫೀಸಲ್ಲಿ ಎಷ್ಟು ಅವತ್ತು ರಿಜಿಸ್ಟ್ರೇಷನ್ ಆಗುತ್ತೆ ಅಷ್ಟು ಇಂಟು ಸಿಕ್ಸ್ ತೌಸಂಡ್ ಹೋಗುತ್ತೆ ನೀವು ಹೆಂಗೆ ನೀವು ಜನಸಾಮಾನ್ಯರು ರಿಜಿಸ್ಟ್ರೇಷನ್ ಮಾಡಿಸ್ಕೊಂಡು ಹೆಂಗೆ ಏನು ಮಾಡೋದು ಅಲ್ಲ ನನಗೆ ನನಗೆ ಇನ್ನೊಂದು ಪ್ರಶ್ನೆ ಕಾಡ್ತಾ ಇರೋದು ಏನು ಅಧಿಕಾರಿಗಳೆಲ್ಲ ಈ ರೇಂಜ್ ಅಡ್ಜಸ್ಟ್ ಆಗ್ಬಿಟ್ಟವ್ರು ಈಗ ಈ ಸರ್ಕಾರ ನಲ್ವತ್ತು ಪರ್ಸೆಂಟು ಐವತ್ತು ಪರ್ಸೆಂಟ್ ಇವೆಲ್ಲ ಲೆಕ್ಕಾಚಾರ ಅಡ್ಜಸ್ಟ್ ಆಗ್ಬಿಟ್ಟವ್ರೆ ಕಾಂಗ್ರೆಸ್ನವ್ರು ಅಧಿಕಾರಕ್ಕೆ ಬಂದ್ರೆ ಇದನ್ನ ಹೆಂಗೆ ಕಂಟ್ರೋಲ್ ಮಾಡ್ತೀರಿ ಅಂತ ಕಂಟ್ರೋಲ್ ಆಗುತ್ತೆ ನೋಡಿ ಸರ್ ಯಾವುದೇ ಸರ್ಕಾರ ಸಕ್ಸಸ್ ಆಗಬೇಕು ಅಂತಂದ್ರೆ ಯಾವುದೇ ವರ್ಗಾವಣೆಗಳಲ್ಲಿ ಅಪಾಯಿಂಟ್ಮೆಂಟ್ ಅಲ್ಲಿ ಇದರಲ್ಲೆಲ್ಲ ದುಡ್ಡು ತಗೊಳ್ಳೋದು ಎಲ್ಲ ನಿಲ್ಲಬೇಕು ಸರ್ ನಿಲ್ಲಬೇಕು ಈಗ ಒಬ್ಬ ನಿಮಗೆ ಹೊತ್ತು ಪೊಲೀಸ್ ಇನ್ಸ್ಪೆಕ್ಟರ್ ಸತ್ತದ ಎಂಬತ್ತು ಲಕ್ಷ ಕೊಟ್ಬಿಟ್ಟು ಸೂಸೈಡ್ ಮಾಡ್ಕೊಂಡು ಸತ್ತದ ಅವನು ಸತ್ತದಪ್ಪ ಅವನು ಇದಾಗಿ ಆಯಿತಾ ನೀ ಎಂಬತ್ತು ಲಕ್ಷ ಒಂದು ಕೋಟಿ ಕೊಟ್ಬಿಟ್ಟು ಒಬ್ಬ ಸರ್ಕಲ್ ಇನ್ಸ್ಪೆಕ್ಟ್ರು ಒಬ್ಬ ಎ ಸಿ ಪಿ ಅವನು ಹೆಂಗೆ ಈ ಕೆಲಸ ಮಾಡಕ್ಕೆ ಸಾಧ್ಯ ಸರ್ ಒಬ್ಬ ತಹಸೀಲ್ದಾರ್ಗೆ ಐವತ್ತು ಲಕ್ಷ ಎರಡು ಕೋಟಿ ಒಬ್ಬ ಎ ಸಿಗ ಐದು ಕೋಟಿ ಹೆಂಗೆ ಕೆಲಸ ಮಾಡೋಕ್ಕಾಗುತ್ತೆ ಸರ್